ಕೇರಳದಲ್ಲಿ ಮತ್ತೆ ಕಾಡಲಾರಂಭಿಸಿದೆ ಡೆಡ್ಲಿ ನಿಫಾ ವೈರಸ್ ಇತ್ತೀಚೆಗಷ್ಟೇ ಕೇರಳದಲ್ಲಿ ಇಬ್ಬರು ಈ ನಿಫಾ ವೈರಸ್ಗೆ ಬಲಿಯಾಗಿದ್ದಾರೆ ವಿಶ್ವ ಆರೋಗ್ಯ ಸಂಸ್ಥೆಯ ಪ್ರಕಾರ ನಿಫಾ ವೈರಸ್ ಏನಾದರೂ ಅಟ್ಯಾಕ್ ಆದರೆ ಶೇಕಡಾ ಎಪ್ಪತ್ತರಷ್ಟು ಜನರು ಸಾವನ್ನಪ್ಪತ್ತಾರಂತೆ ಹಾಗಿದ್ರೆ ನಿಫಾ ವೈರಸ್ನ ಲಕ್ಷಣಗಳೇನು ನಾವು ಏನೇನು ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಳ್ಳಬಹುದು ಅಂತ ಕಂಪ್ಲೀಟ್ ಡೀಟೇಲ್ಸ್ ಅನ್ನ ನಾವು ಇವತ್ತಿನ ಈ ವಿಡಿಯೋದಲ್ಲಿ ನಿಮಗೆ ಹೇಳ್ತೀವಿ ನಿಫಾ ವೈರಸ್ ಒಂದು ಝೊನಾಟಿಕ್ ವೈರಸ್ ಆಗಿದ್ದು ಇದರಿಂದ ತೀವ್ರವಾದ ಉಸಿರಾಟ ಮತ್ತು ನರವೈಜ್ಞಾನಿಕ ಕಾಯಿಲೆ ಬರುತ್ತೆ ವಿಶ್ವ ಆರೋಗ್ಯ ಸಂಸ್ಥೆಯ ಪ್ರಕಾರ ನಿಫಾ ಸೋಂಕು ಪ್ರಾಣಿಗಳಿಂದ ಮನುಷ್ಯರಿಗೆ ಹರಡುವ ಸೋಂಕಾಗಿದೆ ಇದು ಕಲುಷಿತ ಆಹಾರದ ಮೂಲಕ ಅಥವಾ ನೇರವಾಗಿ ಮನುಷ್ಯರಿಗೆ ಹರಡುತ್ತದೆ ಎಂದು ಹೇಳಲಾಗಿದೆ ನಿಫಾ ವೈರಸ್ ತಗಲಿದವರ ಪೈಕಿ ಶೇಕಡಾ ನಲವತ್ತರಿಂದ ಶೇಕಡಾ ಎಪ್ಪತ್ತೈದರಷ್ಟು ಜನರು ಸಾವನ್ನಪ್ಪಾರೆ ಎಂದು ವಿಶ್ವ ಆರೋಗ್ಯ ಸಂಸ್ಥೆ ಹೇಳಿದೆ ನಿಫಾ ವೈರಸ್ಗೆ ಯಾವುದೇ ನಿಖರವಾದ ಔಷಧಿಯೂ ಇಲ್ಲ ಹೀಗಾಗಿ ನಿಫಾ ವೈರಸ್ ಡೆಡ್ಲಿ ವೈರಸ್ ಕೊರೋನಾ ವೈರಸ್ಗಿಂತ ನಿಫಾ ವೈರಸ್ ಅತಿ ಅಪಾಯಕಾರಿ ಕೋವಿಡ್ನಂತೆ ಸಾಂಕ್ರಾಮಿಕವಾಗಿರುವ ನಿಫಾ ವೈರಸ್ ಬಾವಲಿಗಳಿಂದ ಹುಟ್ಟಿಕೊಂಡು ಮನುಷ್ಯರಿಗೆ ಹರಡುತ್ತದೆ ಇದು ಸಾಮಾನ್ಯವಾಗಿ ಹಂದಿ ನಾಯಿ ಕುದುರೆಗಳಿಗೂ ಹರಡುತ್ತಂತೆ ಆದರೆ ಮನುಷ್ಯರಿಗೆ ಹರಡಿದ್ರೆ ಅದು ತೀರಾ ಅಪಾಯಕಾರಿಯಾಗತ್ತೆ ಇನ್ನು ನಿಫಾ ವೈರಸ್ನ ಲಕ್ಷಣಗಳು ನಿಫಾ ವೈರಸ್ ತಗಲಿದವರ ಸಾಮಾನ್ಯ ಲಕ್ಷಣಗಳೆಂದರೆ ಅನಾರೋಗ್ಯ ಜ್ವರ ಮೈಕೈ ನೋವು ಸ್ನಾಯುಗಳ ನೋವು ತಲೆನೋವು ಸುಸ್ತು ವಾಂತಿ ನಿಫಾ ವೈರಸ್ ಮನುಷ್ಯರಲ್ಲಿ ಬಹಳ ವೇಗವಾಗಿ ಹರಡುತ್ತೆ ಬಾವಲಿ ಹಂದಿ ಕುರಿ ಸೇರಿದಂತೆ ಸಾಕು ಪ್ರಾಣಿಗಳಿಂದ ಮನುಷ್ಯರಿಗೆ ಹರಡುತ್ತೆ ಬಾವಲಿ ಅಥವಾ ಹಕ್ಕಿಗಳು ಅರ್ಧಂಬರ್ಧ ತಿಂದುಬಿಟ್ಟ ಹಣ್ಣುಗಳನ್ನು ಸೇವನೆ ಮಾಡುವುದರಿಂದ ವೈರಸ್ ರಸ್ತಗಳತ್ತೆ ಬಾವಲಿಗಳು ತಿಂದ ಹಣ್ಣುಗಳನ್ನು ಸೇವನೆ ಮಾಡುವುದರಿಂದ ನಿಫಾ ವೈರಸ್ ತಗುಲುತ್ತದೆ ಎಂದು ವಿಶ್ವ ಆರೋಗ್ಯ ಸಂಸ್ಥೆ ಹೇಳಿದೆ ನಿಫಾ ವೈರಸ್ ಮನುಷ್ಯರಿಂದ ಮನುಷ್ಯರಿಗೆ ಹರಡದಂತೆ ತಡೆಯಲು ನಿಫಾ ವೈರಸ್ ತಗುಲಿದವರಿಂದ ಭೌತಿಕ ಅಂತರವನ್ನು ಕಾಪಾಡಿಕೊಳ್ಳಬೇಕು ನಿಫಾ ವೈರಸ್ ತಗುಲಿದವರನ್ನ ಭೇಟಿಯಾದ ಬಳಿಕ ಕೈಗಳನ್ನು ತಪ್ಪದೇ ತೊಳೆಯಬೇಕು ನಿಫಾ ವೈರಸ್ ಹರಡದಂತೆ ತಡೆಯಲು ನಿಫಾ ವೈರಸ್ ತಗುಲಿರುವ ಪ್ರಾಣಿ ಪಕ್ಷಿಗಳನ್ನು ಸೂಕ್ತ ಮುನ್ನೆಚ್ಚರಿಕೆಯಿಂದ ಹತ್ಯೆ ಮಾಡಿ ಮಣ್ಣಿನಲ್ಲೇ ಹೂತು ಹಾಕಬೇಕು ಇದಾಗಿತ್ತು ಈ ಹೊತ್ತಿನ ಮಾಹಿತಿ ಮತ್ತಷ್ಟು ವಿಶೇಷ ಸುದ್ದಿಗಳೊಂದಿಗೆ ನಾನು ನಿಮ್ಮ ಮುಂದೆ ಬರ್ತೀನಿ ಅಲ್ಲಿವರೆಗೂ ನೋಡ್ತಾ ಇರಿ ಕರ್ನಾಟಕ ಟಿವಿ ಇದು ಕನ್ನಡಿಗರ ಧ್ವನಿ